ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೂ ನಿಮಿಷಾಂಬ ದೇಗುಲಕ್ಕೂ ನಂಟಿದೆ. ಗಂಧದಗುಡಿ ಚಿತ್ರ ನಿರ್ಧಾರದ ದಿನ ಅಪ್ಪು ದರ್ಶನವನ್ನ ಪಡೆದಿದ್ದು ನಿಮಿಷಾಂಬ ದೇಗುಲಕ್ಕೆ ತೆರಳಿ. ಈಗ ಚಿತ್ರ ರಿಲೀಸ್ ಆಗಿರುವಂತಹ ದಿನ ನಿಮಿಷಾಂಬ ತಾಯಿಯ ದರ್ಶನವನ್ನ ಪಡೆದಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಕುಟುಂಬ ಸಮೇತರಾಗಿ ತೆರಳಿ ಗಂಧದಗುಡಿ ಚಿತ್ರದ ನಿರ್ಧಾರದ ದಿನ ಅಪ್ಪು ನಿಮಿಷಾಂಬ ದೇಗುಲದಲ್ಲಿ ದರ್ಶನವನ್ನ ಪಡೆದಿದ್ರು. ಅಂತೆ ಇವತ್ತು ಚಿತ್ರ ರಿಲೀಸ್ ಆಗಿರೋದ್ರಿಂದ ಇವತ್ತು ಕೂಡ ಅಶ್ವಿನಿ ನಿಮಿಷಾಂಬ ದೇಗುಲಕ್ಕೆ ಭೇಟಿ ಕೊಟ್ಟರು. ಹಲವು ವರ್ಷಗಳಿಂದ ಅಪ್ಪು ದೇಗುಲಕ್ಕೆ ಬರ್ತಾ ಇದ್ರು. ರಾಜ ಅಪಹರಣದ ವೇಳೆ ತಾಯಿಯ ಜೊತೆ ಬಂದು ಹರಕೆ ಹೊತ್ತಿದ್ರು ಅಂತ ಪ್ರಧಾನ ಅರ್ಚಕ ಸೂರ್ಯನಾರಾಯಣ್ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ಪಾರ್ವತಮ್ಮ ತಮ್ಮ ತಾಳಿ ಹುಂಡಿಗೆ ಹಾಕಿ ಪ್ರಾರ್ಥಿಸಿದ್ರು. ಹರಕೆ ಕಟ್ಟಿಕೊಟ್ಟಿದ್ದ ಶಿವಣ್ಣ ಚಿನ್ನದ ನೆಕ್ಲೆಸ್ ಕೊಟ್ಟಿದ್ರು. ಇವತ್ತು ಪುನೀತ್ ರಾಜ್ಕುಮಾರ್ ಇಲ್ಲ ಅನ್ನೋದು ಬಹಳ ಬೇಸರದ ಸಂಗತಿ ಎಂದಿದ್ದಾರೆ ಅರ್ಚಕ. ಅದೇ ಈಗ ಗಂಧದಗುಡಿ ಪಿಕ್ಚರ್ ರಿಲೀಸ್ ಇದೆ, ಮತ್ತು ಈ ಪಿಕ್ಚರ್ ಸ್ಟಾರ್ಟಿಂಗ್ ಮಾಡುವಾಗ ಇವರು ಪುನೀತ್ ರಾಜ್ಕುಮಾರ್ ಅವರು ಅಂದರೆ ಈ ವಿಚಾರವನ್ನು ಸ್ಪಷ್ಟ ಇದು ಮಾಡಬೇಕಿದ್ರೆ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಮಿಸ್ಸಸ್ಸು ಮಕ್ಕಳು ಎಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿದ್ದರು. ಅದೇ ನೆನಪಿಗೋಸ್ಕರ ಪಾಪ ಇವತ್ತು ಬಂದರು. ಅದೇ ಇದಕ್ಕೆ ಇವತ್ತು ರಿಲೀಸ್ ಮಾಡೋ ದಿವಸ ಇವತ್ತು ಬಂದುಬಿಟ್ಟು ಅದನ್ನ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೀಗೆ ಒಳ್ಳೇದಾಗಲಿ ಅಂತ ಒಂದು ಆಶೀರ್ವಾದ ತೊಗೊಂಡು ಹೋಗಬೇಕು ಅಂತ ಬರ್ತಾ ಇದ್ದೀವಿ ಅಂತ ಹೇಳಿದರು. ಈಗ ವಿಶೇಷ ಅಂದರೆ ಅಭಿಷೇಕ ಮಾಡಿಸಿದ್ವಿ, ಅವ್ರ ಹೆಸರಿನಲ್ಲಿ ಅಭಿಷೇಕ ಆಯಿತು. ಅಭಿಷೇಕ ಪ್ರಸಾದ ತೊಗೊಂಡು ಸ್ವೀಕಾರ ಮಾಡಿಕೊಂಡು ಮತ್ತು ಅಲಂಕಾರಕ್ಕೆ ಹೂವೆಲ್ಲ ಕೊಟ್ಟಿದ್ದಾರೆ. ಅದಷ್ಟು ದೇವರಿಗೆಲ್ಲ ಅಲಂಕಾರ ಮಾಡಿ ಹೂವಿನ ಅಲಂಕಾರ ಮಾಡಿಸಿದ್ರು, ಎಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋದರು. ಬಾಂಧವ್ಯ ಅಂದರೆ ಅವರು ಅಂದರೆ ಭಾಳ ವರ್ಷದ ಪರಿಚಯ ನಮಗಿಂತ ಪೂರ್ವದಿಂದ ಅಂತ. ನಾನು ಬಂದೆ 29 ವರ್ಷ ಆಯಿತು, ಈ ನವಂಬರ್ 13ಕ್ಕೆ 29 ಆಗುತ್ತೆ. ಅವರು ಅದಕ್ಕಿಂತ ಪೂರ್ವದಲ್ಲೂ ಬರ್ತಾಯಿದ್ರಂತೆ, ನನಗೇನಷ್ಟು ಗೊತ್ತಿಲ್ಲ ಮೊದಲು. ಅದ್ರ ನಂತರ ಕಾಯಮ್ಮಾಗಿ ಬರ್ತಾಯಿದ್ರು ಇವರು. ಪುನೀತ್ ರಾಜ್ಕುಮಾರ್ ಬರ್ತಾನಿದ್ರು, ಮತ್ತು ಬಿಫೋರ್ ಲಾಸ್ಟ್ ಇದರಲ್ಲಿ ಬಂದಾಗ ಹೇಳಿದರು ಹಾಗೆ ಅಂತೇಳಿ, ದೇವಸ್ಥಾನಕ್ಕೆ ಏನು ಸಹಾಯ ಬೇಕಿದ್ರು ಮಾಡ್ತೇವೆ ಅಂತ ಕೂಡ ಅವರು ಪಾಪ ಹೇಳಿದರು. ಲಾಸ್ಟ್ ವಿಸಿಟ್ ಅವರು ನಮ್ಮ ಅವ್ರದ್ದು ಇದಾಗೋಕ್ಕಿಂತ ಮೊದಲು ಒಂದು ತಿಂಗಳು ಮೊದಲು ಬಂದಿದ್ದರು ದೇವಸ್ಥಾನಕ್ಕೆ. ಹೌದು, ಅವ್ರದ್ದು ಆ ಥರ ಇದೆ. ಮತ್ತು ರಾಜ್ಕುಮಾರ್ ಅವರು ಅದೇ ಕಾಡಲ್ಲಿದ್ದಾಗಲೂ ಕೂಡ ಬಂದು ಹರಕೆ ಹೊತ್ಕೊಂಡು ತಮ್ಮ ಎಲ್ಲ ಪುನೀತ್ ರಾಜ್ಕುಮಾರ್ ಮತ್ತು ಇವರ ಅಮ್ಮ ಬಂದಿದ್ದರು. ಅಮ್ಮ ಮತ್ತು ಅವರೆಲ್ಲ ಬಂದು ಹರಕೆ ಹೊತ್ಕೊಂಡ್ರು. ಈವನ್ ಶಿವರಾಜ್ಕುಮಾರ್ ಅವರು ಕೂಡ ಹರಕೆ ಹೊತ್ಕೊಂಡು ಹೋಗಿದ್ದರು. ಅವರೊಂದು ನೆಕ್ಲೆಸ್, ಒಂದು ದೊಡ್ಡದಾದ ಒಂದು ನೆಕ್ಲೆಸ್ ದೇವಿಗೆ ಸಮರ್ಪಣೆ ಮಾಡಿದ್ದಾರೆ. ಹಾಗೆಯೇ ಪುನೀತ್ ಅವರು ಅಮ್ಮನೂ ಕೂಡ ಅವರು ತಾಳಿ ಸರ ಎಲ್ಲ ಬಿಚ್ಚಿ ಇದು ಹಾಕಿ ಹುಂಡಿಗೆ ಹಾಕಿದ್ರು. ಆ ಥರ ಒಂದು ವಿಶೇಷವಂತ ಬಾಂಧವ್ಯ ಅವಾಗಿಂದನೂ ಇದೆ ಅವ್ರಿಗೆ. ಇವತ್ತು ಪ್ರಾರ್ಥನೆ ಅದೇ ಇದಕ್ಕಾಗಿ ಪಿಕ್ಚರಿಗೋಸ್ಕರ ಒಳ್ಳೆಯದಾಗಲಿ ಒಳ್ಳೆಯ ಯಶಸ್ಸು ಕಾಣಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಪ್ರಸಾದ ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.